ನ್ಯೂಸ್ ಸೆವೆನ್ಗೆ ಸ್ವಾಗತ. ನಾನು ನಿಮ್ಮ ಚಿರುದಿದ್ದಿಗೆ. ದಬ್ಬಾಳಿಕೆ ಅಲ್ಲ, ಪ್ರೀತಿ ವಿಶ್ವಾಸದ ರಾಜಕೀಯ ಮಾಡಿದ್ದೇವೆ. HDK ಹಾಸನದಲ್ಲಿ ದೇವೇಗೌಡರ ಕುಟುಂಬ ನನ್ನ ವಿರುದ್ಧ ರಾಜಕೀಯ ಗೂಂಡಾಗಿರಿ ಪ್ರದರ್ಶಿಸಿದೆ ಎಂಬ BJP ಶಾಸಕ ಪ್ರೀತಂ ಗೌಡ ಅವರ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ನಾವು ದಬ್ಬಾಳಿಕೆಯ ರಾಜಕೀಯ ಮಾಡಿಲ್ಲ, ಪ್ರೀತಿ ವಿಶ್ವಾಸದ ರಾಜಕೀಯ ಮಾಡಿದ್ದೇವೆ ಎಂದರು. ಇನ್ನು ಹಾಸನದಲ್ಲಿ ರೈತರಿಗೆ ಋಣಮುಕ್ತ ಪತ್ರ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೇವೇಗೌಡರ ವಿಕೆಟ್ ಬೀಳುತ್ತದೆ ಎಂದು ಕೀಳು ಮಟ್ಟದ ಹೇಳಿಕೆಯನ್ನು ಅವರು ನೀಡಿದ್ದಾರೆ, ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತದೆ ಎಂದರು. ಮೈಸೂರು ನಗರಪಾಲಿಕೆ ನೂತನ ಆಯುಕ್ತರಾಗಿ ಶಿಲ್ಪಾ ನಾಗ್ ಅಧಿಕಾರ ಸ್ವೀಕಾರ. ಮೈಸೂರು ಮಹಾನಗರಪಾಲಿಕೆಯ ನೂತನ ಆಯುಕ್ತರಾಗಿ IAS ಅಧಿಕಾರಿ ಶಿಲ್ಪಾ ನೇಮಕವಾಗಿದ್ದು, ವರ್ಗಾವಣೆಗೊಂಡಿರುವ ಜಗದೀಶ್ ಅವರಿಂದ ಹೂಗುಚ್ಛ ಸ್ವೀಕರಿಸಿ ಕಡತಗಳಿಗೆ ಸಹಿ ಹಾಕುವ ಮೂಲಕ ಅಧಿಕಾರ ಸ್ವೀಕರಿಸಿದರು. ನೂತನ ಆಯುಕ್ತರಾಗಿ ನೇಮಕಗೊಂಡಿರುವ ಶಿಲ್ಪಾ ನಾಗ್ ಅವರು ಈ ಹಿಂದೆ ಮೈಸೂರಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದರು. ಲೋಕಸಭಾ ಚುನಾವಣೆಯ ಹಿನ್ನೆಲೆ ವರ್ಗಾವಣೆಗೊಂಡಿರುವುದರಿಂದ ಅದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಆದರೂ ಬೇಸಿಗೆ ಆರಂಭವಾಗಿರುವ ಕಾರಣ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ಆದ್ಯತೆ ನೀಡುತ್ತೇನೆ ಎಂದು ಶಿಲ್ಪಾ ನಾಗ್ ತಿಳಿಸಿದರು. ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಈಶ್ವರಪ್ಪ ರಣಕಹಳೆ, ಯಾರ ತೆಕ್ಕೆಗೆ ಬಾಗಲಕೋಟೆ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ವಿವಿಧ ಪಕ್ಷಗಳು ತಮ್ಮ ಕಸರತ್ತು ಆರಂಭಿಸಿವೆ. ಅಭ್ಯರ್ಥಿಗಳ ಆಯ್ಕೆ, ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ ಭರ್ಜರಿ ತಯಾರಿಯೂ ಆರಂಭವಾಗಿದೆ. ಇನ್ನು ಇತ್ತ ಮಾಜಿ CM ಸಿದ್ದರಾಮಯ್ಯ ಮತಕ್ಷೇತ್ರದಿಂದಲೇ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನು BJP ಮುಖಂಡ KS ಈಶ್ವರಪ್ಪ ಮುಂದುವರಿಸಿದ್ದಾರೆ. ಬಾಗಲಕೋಟೆ ಕ್ಷೇತ್ರವು ಸಿದ್ದರಾಮಯ್ಯ ಹಾಗೂ ಈಶ್ವರಪ್ಪರವರ ನಡುವಿನ ಜುಗಲ್ಬಂದಿಗೆ ಸಾಕ್ಷಿಯಾಗಲಿದೆ. ಸೋಮವಾರದಿಂದ BJP ಮುಖಂಡ ಈಶ್ವರಪ್ಪ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದಲೇ ಠಿಕಾಣಿ ಹೂಡಲಿದ್ದಾರೆ. ಇನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ BJP ಉಸ್ತುವಾರಿ KS ಈಶ್ವರಪ್ಪ 3 ದಿನ ಪ್ರವಾಸ ಕೈಗೊಳ್ಳಲಿದ್ದು, ಈ ವೇಳೆ ವಿಧಾನಸಭಾವಾರು ಪ್ರವಾಸ ಪಕ್ಷ ಸಂಘಟನೆ ಪ್ರಮುಖರೊಂದಿಗೆ ಸಭೆ ನಡೆಸಲಿದ್ದಾರೆ. BJP ಹಾಲಿ ಸಂಸದರಿಗೆ ಸಿಹಿ ಸುದ್ದಿ ನೀಡಿದ BSY. BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹಾಲಿ BJP ಸಂಸದರಲ್ಲಿ ಬಹುತೇಕರಿಗೆ ಟಿಕೆಟ್ ನೀಡುವುದು ಬಹುತೇಕ ಫಿಕ್ಸ್ ಆಗಿದೆ ಎಂದರು. ಇನ್ನು BJP ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಲಿದೆ ಎನ್ನುವುದು ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ. ಹಾಲಿ ಸಂಸದರಿಗೆ ಬಹುತೇಕ ಟಿಕೆಟ್ ಖಚಿತ ಎಂದರು. ಯಾರ ಮೇಲೂ ಕೂಡ ಆರೋಪ ಇಲ್ಲ. ಅನಿವಾರ್ಯವಾಗಿ ಹಾಲಿ ಸಂಸದರಲ್ಲಿ ಒಂದಿಬ್ಬರಿಗೆ ಟಿಕೆಟ್ ಬದಲಾವಣೆ ಮಾಡಬೇಕಾದರೆ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಅಂತ ಹೇಳಿದರು. ಇನ್ನು ಪಕ್ಷದ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆ ತಯಾರಿ ಸಭೆ ಮಾಡಿದ್ದೇವೆ. ಮಾಧ್ಯಮದಲ್ಲಿ ವರದಿಯಾಗಿದ್ದು ಬಿಟ್ಟರೆ ನಾವು ಸರ್ಕಾರದ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ನಮ್ಮ ಮುಂದೆ ಚುನಾವಣೆ ಮಾತ್ರ ಇದೆ, ಆ ಬಗ್ಗೆ ನಾವು ಗಮನ ಹರಿಸಿದ್ದೇವೆ. ಮೋದಿ ಕಾರ್ಯಕ್ರಮದ ವೇಳೆ ಬೇರೆ ಶಾಸಕರು ಸೇರ್ಪಡೆ ಬಗ್ಗೆ ಯಾರೂ ನಮ್ಮನ್ನು ಸಂಪರ್ಕಿಸಿಲ್ಲ, ಅದನ್ನು ಕಾದು ನೋಡೋಣ ಎಂದರು. ಇನ್ನು ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿರುವುದರಿಂದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ, ಹೀಗಾಗಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೇವೆ. ಹಾಲಿ ಆಕಾಂಕ್ಷಿಗಳ ಸಂಖ್ಯೆ ಕೆಲವು ಕಡೆ ಜಾಸ್ತಿ ಇದೆ ಎಂದರು. ರಾಜ್ಯದಲ್ಲಿ ಹೂಡಿಕೆ ಮಾಡಲು UAE ಆಸಕ್ತಿ, CM ಜೊತೆ ಚರ್ಚೆ. ನವದೆಹಲಿಯಲ್ಲಿರುವ UAE ರಾಯಭಾರಿ ಅಹಮದ್ AR ಅವರು ಇಂದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿದರು. ಕರ್ನಾಟಕದಲ್ಲಿ ಆಹಾರ ಭದ್ರತೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹಾಗೂ ಕಡಿಮೆ ವೆಚ್ಚದ ವಸತಿ ನಿರ್ಮಾಣ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು UAE ಆಸಕ್ತಿಯನ್ನು ತೋರುತ್ತಿದೆ ಎಂದು ಡಾಕ್ಟರ್ ಅಹಮದ್ AR ತಿಳಿಸಿದರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿದ್ದು, ಮತ್ತಷ್ಟು ಸುದ್ದಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಆದಿಯಲ್ಲಿ ನ್ಯೂಸ್ 7 ಕನ್ನಡ. ನಂಬಿಕೆ ಜೀವಾಳ.